ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಲ್ಯಾಣ ಕರ್ನಾಟಕಕ್ಕೆ 1000 ಅನುದಾನ ನೀಡಿ ಕಲ್ಯಾಣ ಕರ್ನಾಟಕ ಜನತೆಗೆ ಅವಮಾನ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇವತ್ತು ದಿವಸ ಏನು ಕೇಂದ್ರ ಸರ್ಕಾರ ಮಂಡನೆ ಮಾಡಿರತಕ್ಕಂಥ ಒಂದು ಬಜೆಟ್ನಲ್ಲಿ ಕಲಬುರಗಿ ರೈಲ್ವೆ ವಿಭಾಗಕ್ಕೆ ಕೇವಲ ಒಂದು ಯೋಜನೆಗೆ ಕೇವಲ 1000 ರೂಪಾಯಿ ಅನುದಾನವನ್ನು ನೀಡಿ ಇವತ್ತು ದಿವಸ ಕಲ್ಯಾಣ ಕರ್ನಾಟಕದ ಜನತೆಗೆ ಅವಮಾನ ಮಾಡಿದೆ. ಇವತ್ತು ದಿವಸ ಏನು ಮಾತೆತ್ತಿದರೆ BJP MP MLA ಮಂತ್ರಿಗಳು, ಇದು ಬಸವಣ್ಣ ನಡೆದಾಡಿದನಲ್ಲ, ಶರಣ ಬಸವೇಶ್ವರ ನಡೆದಾಡಿದನಲ್ಲ, ಖಾಜೆ ಬಂದಿ ನವಾಜ್ ಅವರು ನಡೆದಾಡಿದನಲ್ಲ, ಪುಣ್ಯಭೀಮ ಅಂತ ಏನು ಹೇಳ್ತಾರೆ, ಇವತ್ತು ದಿವಸ ಇಂಥ ಮಹಾನುಭಾವರು ನಡೆದಾಡಿದಂಥ ನೆಲದ ಜನತೆಗೆ ಅವಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ದಿವಸ 1000 ರೂಪಾಯಿ ಅವಮಾನವನ್ನು ಕೊಟ್ಟು ಈ ಭಾಗದ ಜನತೆಗೆ ಭೀಕ್ಷಕರ ಅನ್ನುವ ರೀತಿಯಲ್ಲಿ ಒಂದು ಕನ್ಸಿಡರ್ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ದಿವಸ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ರೈಲ್ವೆ ನಿಲ್ದಾಣದ ಎದುರು ಪ್ರತಿಭಟನೆ ಮಾಡಿ ರೈಲ್ವೆ ಮ್ಯಾನೇಜರ್ ಅವ್ರ ಮುಖಾಂತರ ರೈಲ್ವೆ ಸಚಿವರ ಮನವಿಯನ್ನು ಕೊಟ್ಟಿದ್ದೀವಿ. ಏನಂತಂತಂದರೆ, ನೀವು ಕೊಟ್ಟಿರ್ತಕ್ಕಂಥ 1000 ಅನುದಾನವನ್ನು ನೀವು ಹಿಂಪಡ್ಕೊಳ್ರಿ. ನಿಮಗೆ ಇನ್ನೂ 1100 ರೂಪಾಯಿಯನ್ನು ನಾವು ಚಂದ ಪಟ್ಟಿ ನಿಮಗೆ ನಾಳೆಗೆ ನಿಮ್ಮ ಇಲಾಖೆ ಕಳಿಸ್ಕೊಡ್ತಾ ಇದ್ದೀವಿ ಅಂತ ವಾರ್ನಿಂಗು ಮಾಡಿದ್ದೀವಿ. ಅದರ ಜೊತೆಗೆ ನಿಮಗೆ ಅನುದಾನ ಕೊಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತೇಳಿ ನಾವು ಇವತ್ತು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಇದೇ ರೀತಿ ಅನುದಾನ ಮುಂದುವರಿದ್ದಾದರೆ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಿಗಳು ಅಧಿಕಾರಿಗಳು ಕಲಬುರಗಿ ಬಂದರೆ ನಾವು ಮುತ್ತಿಗೆ ಹಾಕಬೇಕಂತ ಎಚ್ಚರಿಕೆಯನ್ನು ಇವತ್ತಿನ ದಿವಸ ರೈಲ್ವೆ ಮ್ಯಾನೇಜರ್ ಮುಖಾಂತರ ಪತ್ರವನ್ನು ನೀಡುವ ಮುಖಾಂತರ ನಾವು ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟ ತೀವ್ರಗೊಳಿಸ್ತಾ ಇದ್ದೇವೆ. MS ಪಾಟೀಲ್ ನಿರ್ಬಳ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ.